ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಜಿಲ್ಲಾ ಪಂಚಾಯತ್ರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯನಗರ ಆಯುಷ್ ಇಲಾಖೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಾರ್ಯಾಲಯ ವಿಜಯನಗರ ಇವರೇನಪ್ಪ ಅಂದರೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ರಾಷ್ಟ್ರೀಯ ಆಯುಷ್ ಅಭಿಯಾನದಡಿಯಲ್ಲಿ ಮೇಲ್ದರ್ಜೆಗೇರಿಸಲಾದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹರಪನಹಳ್ಳಿ ಮತ್ತು ಹಡಗಳಲ್ಲಿ ಮಂಜೂರಿಯಾದ ಸದ್ಯ ಖಾಲಿ ಇರುವ ಸಂಪೂರ್ಣ ತಾತ್ಕಾಲಿಕ ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಸಂಚಿತ ವೇತನದ ದಾಟೆಯಲ್ಲಿ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡ್ರಿ ಇದೇನಪ್ಪ ಅಂದರೆ ನಿಮಗೆ ಟೆಂಪ್ರವರಿ ಜಾಬ್ ಆಗಿರುತ್ತೆ ಇದು ಪರ್ಮನೆಂಟ್ ಜಾಬ್ ಆಗಿರಲ್ಲ ಬದಲಾಗಿ ಟೆಂಪ್ರವರಿ ಜಾಬ್ ಆಗಿರುತ್ತೆ ಒಂದು ವರ್ಷದವರೆಗೆ ಮಾತ್ರ ನಿಮಗೇನಪ್ಪ ಅಂದ್ರೆ ಈಗ ನೇಮಕಾತಿಯನ್ನು ಮಾಡಿಕೊಳ್ತಿದ್ದಾರೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವ ವಿವರಗಳೊಂದಿಗೆ ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ ಹಾಗೂ ಇತರ ಜೆರಾಕ್ಸ್ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವ ವಿಳಾಸ ಜಿಲ್ಲಾ ಆಯುಷ್ ಕಚೇರಿ ರೂಮ್ ನಂಬರ್ ಆರು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಅಮರಾವತಿ ಪ್ರವಾಸಿ ಮಂದಿರ ವಿಜಯನಗರ ಕಾಲೇಜು ರಸ್ತೆ ವಿಜಯನಗರ ಇಲ್ಲಿಗೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ಮೂರು ಸಾಯಂಕಾಲ ಐದು ಗಂಟೆಯ ಒಳಗಾಗಿ ತಲುಪುವಂತೆ ಸಲ್ಲಿಸತಕ್ಕದ್ದು ಸೊಡ್ರಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರಲ್ಲ ಅವರು ನೀವೇನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಹತೆ ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಜೆರಾಕ್ಸ್ ದಾಖಲೆಗಳನ್ನು ಮಾಡಬೇಕಪ್ಪ ಅಂದ್ರೆ ಜಿಲ್ಲಾ ಆಯುಷ್ ಕಚೇರಿ ರೂಮ್ ನಂಬರ್ ಆರು ಹಳೆಯ ಅಧಿಕಾರಿಗಳ ಕಚೇರಿ ಅಮರಾವತಿ ಪ್ರವಾಸ ಮಂದಿರ ವಿಜಯನಗರ ಕಾಲೇಜು ರಸ್ತೆ ವಿಜಯನಗರ ಇಲ್ಲಿಗೆ ಏನಪ್ಪ ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ಮೂರು ಸಂಜೆ ಐದು ಗಂಟೆ ಒಳಗಾಗಿ ತಲುಪಿಸಬೇಕಂತ ಹೇಳ್ತಿದ್ದಾರೆ ಅವಧಿ ಮುಗಿದ ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಅವಧಿ ಮೀರಿ ನೀವೇನಾದರೂ ಅರ್ಜಿಗಳನ್ನು ಕೊಟ್ಟರೆ ಅವರು ಅದನ್ನು ಪರಿಗಣಿಸೋದಿಲ್ಲ ಕರ್ನಾಟಕ ಸರ್ಕಾರದ ಸಾಮಾನ್ಯ ನೇಮಕಾತಿ ನಿಯಮಗಳನ್ವಯ ವಯೋಮಿತಿಯನ್ನು ಪರಿಗಣಿಸಲಾಗುವುದು ಹಾಗೂ ನ್ಯಾಮ್ ಗುತ್ತಿಗೆ ಆಧಾರದ ನೇಮಕಾತಿ ನಿಯಮಗಳ ಅನ್ವಯ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ ಸೋಡ್ರಿ ಏನೇನು ಹುದ್ದೆಗಳಂತ ನೋಡ್ತಾ ಹೋದ್ರೆ ನಾವು ಸೊ ಫಸ್ಟ್ ಏನಪ್ಪ ಅಂದ್ರೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹೂವಿನಡಗಲಿ ಹತ್ತು ಹಾಸಿಗೆಗಳು ತಾಲೂಕು ಹೂವಿನಡಗಲಿ ಜಿಲ್ಲಾ ವಿಜಯಪುರ ವಿಜಯನಗರ ಸೋಟ್ರಿ ಇಲ್ಲೇನು ಹುದ್ದೆಗಳಿದೆ ಅಂದ್ರೆ ಫಸ್ಟ್ ಆಯುಷ್ ತಜ್ಞ ವೈದ್ಯರು ಪರಿಶಿಷ್ಟ ಜಾತಿ ಇತರೆ ಇವರ ವಿದ್ಯಾರ್ಥಿ ಏನಿರಬೇಕಂದ್ರೆ ಎಂಬಿಬಿಎಸ್ ಹಾಗೂ ಎಂಎಸ್ ಶಲ್ಯತಂತ್ರ ಎಂ ಡಿ ಪಂಚಕರ್ಮ ಹಾಗೂ ಕಾರ್ಯಚಿಕಿತ್ಸಾ ಇವರಿಗೆ ವೇತನ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಮೂವತ್ತೈದು ಸಾವಿರ ಜೊತೆಗೆ ಮಾಸಿಕ ಹಾಗೂ ಸಂಚಿತ ವೇತನ ಭತ್ತೆ ಐದು ಸಾವಿರ ರೂಪಾಯಿ ಆಮೇಲೆ ಸ್ನಾತಕೋತ್ತರ ಭತ್ತೆಯನ್ನು ಕೊಡ್ತಾರೆ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಆಯುಷ್ ಔಷಧಿ ವಿತರಕರು ಜಾತಿ ಪರಿಶಿಷ್ಟ ಜಾತಿ ಇತರೆ ಎಸ್ ಎಸ್ ಎಲ್ ಸಿ ಮತ್ತು ಔಷಧಿ ವಿಜ್ಞಾನದಲ್ಲಿ ಡಿಪ್ಲೊಮಾ ಮತ್ತು ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಅಂತ ಹೇಳ್ತಿದ್ರೆ ಇದಕ್ಕೇನಪ್ಪ ಅಂದ್ರೆ ಈ ಹುದ್ದೆಗೆ ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಹದಿನೈದು ರೂಪಾಯಿ ಮಾಸಿಕ ಹಾಗೂ ಸಂಚಿತ ವೇತನವನ್ನ ಕೊಡ್ತಾರೆ ಇಲ್ಲಿಯೂ ಕೂಡ ಒಂದು ಹುದ್ದೆ ಖಾಲಿ ಇದೆ ಅದಾದ್ಮೇಲೆ ಮಲ್ಟಿಪರ್ಪಸ್ ವರ್ಕರ್ ಪರಿಶಿಷ್ಟ ಜಾತಿ ಇವರಿಗೆ ನೋಡ್ರಿ ಕನಿಷ್ಠ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ನೋಡ್ರಿ ಮಸಾಜಿಸ್ಟ್ ಪುರುಷ ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ಇತರೆ ಅಂತ ಹೇಳ್ತಿದ್ರೆ ಇಲ್ಲಿ ವಿದ್ಯಾರ್ಥಿ ಏನಿರ್ಬೇಕಪ್ಪ ಅಂದರೆ ಕನಿಷ್ಠ ಏಳನೇ ತರಗತಿ ವಿದ್ಯಾರ್ಥಿ ಹಾಗೂ ಸರ್ಕಾರದ ಸರ್ಕಾರದಿಂದ ಆಯೋಜಿಸಿದ ಮಜಾಸಿಸ್ಟ್ ತರಬೇತಿ ಪ್ರಮಾಣಪತ್ರ ಹೊಂದಿರತಕ್ಕದ್ದು ಅಂದರೆ ಏಳನೇ ತರಗತಿಯನ್ನು ಮುಗಿಸಿರಬೇಕು ಮತ್ತು ಸರ್ಕಾರ ಕೊಡುವಂತ ಮಸಾಜಿಸ್ಟ್ ತರಬೇತಿ ಪತ್ರವನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತಿದ್ದಾರೆ ಹಾಗೂ ಆಯುಷ್ ಆಸ್ಪತ್ರೆ ಮತ್ತು ಚಿಕಿತ್ಸಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಹೊಂದಿರತಕ್ಕದ್ದು ಅಂದ್ರೆ ನಿಮಗೆ ಈಗಾಗಲೇ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅನುಭವ ಇರಬೇಕಂತ ಹೇಳ್ತಿದ್ದಾರೆ ಇವರಿಗೆ ಪ್ರತಿ ತಿಂಗಳು ಏನಪ್ಪ ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಮಾಸಿತ ಮತ್ತು ಸಂಚಿತ ವೇತನವನ್ನು ಕೊಡ್ತಾರೆ ಒಂದು ಹುದ್ದೆ ಖಾಲಿ ಇದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಸ್ತ್ರೀ ರೋಗ ಅಟೆಂಡರ್ ಇದು ಪರಿಶಿಷ್ಟ ಜಾತಿ ಇತರೆ ಇಲ್ಲಿ ಕನಿಷ್ಠ ಹತ್ತನೇ ತರಗತಿ ವಿದ್ಯಾರ್ಥಿ ಹಾಗೂ ಆಯುಷ್ ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯಗಳಲ್ಲಿ ಶ್ರೀರೋಗ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಅಂತ ಹೇಳ್ತಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಆಯುಷ್ ಆಸ್ಪತ್ರೆಗಳಲ್ಲಿ ಏನಂದ್ರೆ ಸ್ತ್ರೀ ರೋಗ ವಿಭಾಗದಲ್ಲಿ ಕೆಲಸವನ್ನು ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಇವರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಯಾವ್ದಂದ್ರೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹರಪನಹಳ್ಳಿ ಹತ್ತು ಹಾಸಿಗೆಗಳು ತಾಲೂಕು ಹರಪನಹಳ್ಳಿ ಜಿಲ್ಲಾ ವಿಜಯನಗರ ಇಲ್ಲಿ ನೋಡ್ರಿ ಮಲ್ಟಿಪರ್ಪಸ್ ವರ್ಕರ್ ಕನಿಷ್ಠ ಎಸ್ ಎಸ್ ಎಲ್ ಸಿ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಇವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ಕ್ಯಾರಸೂತ್ರ ಅಟೆಂಡರ್ ಇಲ್ಲಿ ಕೂಡ ನೋಡ್ರಿ ಕನಿಷ್ಠ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಹಾಗೂ ಆಯುಷ್ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯಗಳಲ್ಲಿ ಕ್ಷಾರಸೂತ್ರ ಕರ್ತವ್ಯ ನಿರ್ವಹಿಸಿದ ಅನುಭವ ಹೊಂದಿರತಕ್ಕದ್ದು ಇವರಿಗೆ ಪ್ರತಿ ತಿಂಗಳೇನಪ್ಪ ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿನ ಕೊಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಆಯುಷ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂಕ ಸಮುದ್ರ ಬಿ ಹಳ್ಳಿ ಜಿ ವಿಜಯನಗರ ಆಯುಷ್ ಆರೋಗ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮತ್ತು ಕ್ಷೇಮ ಕೇಂದ್ರ ಬಣ್ಣಿಕಲ್ಲು ತಾಲೂಕ್ ಹಳ್ಳಿ ಜಿಲ್ಲಾ ವಿಜಯನಗರ ಇಲ್ಲೇನಪ್ಪ ಅಂದ್ರೆ ಎರಡು ಹುದ್ದೆಗಳಿವೆ ಫಸ್ಟ್ ಯಾವುದಂದ್ರೆ ಒಂದು ಎರಡು ಹುದ್ದೆಗಳು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಹುದ್ದೆಗಳಿವೆ ಸೊ ಈ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಎಂಬಿಬಿಎಸ್ ಬಿಎಎಂಎಸ್ ಯು ಎಂ ಎಸ್ ಬಿಎಚ್ ಎಸ್ ಪದವಿಯನ್ನ ಮುಗಿಸಿರಬೇಕು ಜೊತೆಗೆ ಏನಂದ್ರೆ ಪ್ರತಿ ತಿಂಗಳ ಮಾಸಿಕ ಸಂಬಳ ಎಷ್ಟು ಕೊಡ್ತಾರೆ ನೋಡ್ರಿ ನಲವತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಜೊತೆಗೆ ಸಂಚಿತ ವೇಜನ ಅಂದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಫಿಕ್ಸ್ ಮತ್ತೆ ಹದಿನೈದು ಗೌರವ ಗೌರವಧನವನ್ನು ಕೊಡ್ತಾರೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ನಿಮ್ ಸ್ಯಾಲರಿ ಇರುತ್ತೆ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಹದಿನೈದು ಸಾವಿರ ಏನಪ್ಪಾ ಅಂದ್ರೆ ಗೌರವ ಕೊಡ್ತಾರೆ ಇಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇದೆ ಇದಿಷ್ಟೇನಪ್ಪ ಅಂದ್ರೆ ವಿಜಯನಗರ ಜಿಲ್ಲಾ ಪಂಚಾಯತ್ ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ ಇನ್ ಕೇಸ್ ನಿಮಗೆ ಅದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನು ಕೊಡ್ತೀವಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಂಟೈರ್ ಪಿಡಿಎಫ್ ನೋಡುತ್ತೆ ಅಲ್ಲಿ ನೀವು ಏನ್ ಮಾಡಬಹುದು ಅಂದರೆ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಬಹುದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು